Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ರ ಹಾಕರಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಉದ್ದಿನಬೇಳೆ ಬೇಯಿಸಿಬಿಟ್ಟು ಸಾಂಪ್ರದಾಯಿಕವಾಗಿ ಅಕ್ಕಿ ಹಿಟ್ಟಾಗಿ ಹಾಕಿ ಹೇಗೆ ಚಕ್ಲಿ ಮಾಡೋದಪ್ಪ ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಕಾಲು ಕಪ್ ಉದ್ದಿನಬೇಳೆನ ಚೆನ್ನಾಗಿ ನೀರು ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ಳಿ ನೀವು ಅರ್ಧ ಗಂಟೆ ನೆನೆಸಿಟ್ಟರೂ ಪರವಾಗಿಲ್ಲ ಅದು ನಡೆಯುತ್ತೆ ಡಬ್ಬಲ್ ಕೂಡ ಉದ್ದಿನಬೇಳೆ ಆದರೆ ನಿಮಗೆ ಕಾಲು ಕಪ್ಪಿಗೆ ಅರ್ಧ ಕಪ್ಪು ಮತ್ತು ಎರಡು ಟೇಬಲ್ ಸ್ಪೂನ್ ನೀರು ಹಾಕಿದರೆ ಸಾಕಾಗುತ್ತೆ ಓಕೆ ಬೇರೆ ಉದ್ದಿನಬೇಳೆ ಆದರೆ ನೀವು ಚೆಕ್ ಮಾಡಬೇಕು ಚಕ್ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಅದು ನಾನು ನೆನೆಸಿದಂಥ ಇದು ಖಾಲಿ ತೊಳೆದಿದ್ದೀನಿ ನಾನು ತೊಳೆದು ಉದ್ದಿನ ಬೆಳೆನ ಕುಕ್ಕರ್ಗೆ ಹಾಕ್ಕೊಳ್ಳಿ ಮತ್ತು ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ನನ್ನದು ಡಬಲ್ ಕೂಡ ಉದ್ದಿನಬೇಳೆ ಆಗಿದ್ದರಿಂದ ಅರ್ಧ ಕಪ್ಪು ನೋಡಿ ಕಾಲು ಕಾಲು ಎರಡು ಸತಿ ಹಾಕಿಬಿಟ್ಟು ಮತ್ತು ಎರಡು ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ ಅಷ್ಟು ನೀರು ಇದಕ್ಕೆ ಹಿಡಿಸುತ್ತೆ ನೋಡಿ ಎರಡು ಟೇಬಲ್ ಸ್ಪೂನ್ ಅದು ಕರೆಕ್ಟಾಗಿ ಎರಡು ಟೇಬಲ್ ಸ್ಪೂನ್ ನೀರು ಹಾಕಿದ್ದೀನಿ ಹಾಂ ಅರ್ಧ ಕಪ್ಪು ಮತ್ತು ಎರಡು ಸ್ಪೂನ್ ಟೇಬಲ್ ಸ್ಪೂನು ಈಗ ನೋಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎಂಟರಿಂದ ಹತ್ತು ನಿಮಿಷ ತನಕ ಸಿಮ್ನಲ್ಲಿ ಬಿಸಿಲು ಕೊಡದೇ ಬೇಯಿಸಿ ಕುಕ್ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಎಲ್ಲ ನೀರು ಹಿರ್ಕೊಂಬಿಟ್ಟು ಚೆನ್ನಾಗಿ ಬೆಂದುಬಿಡಿದೆ ಹೌದಾ ಈಗ ಒಂದು ಕಪ್ಪು ಅಕ್ಕಿ ಹಿಟ್ಟು ತುಂಬ ಫೈನಾಗಿರೋದು ಮೈದಾ ಹಾಗೆ ಹಾಂ ಅಂಥ ತೊಗೊಳ್ಳಿ ಬೌಲ್ಗೆ ಹಾಕಿ ಅದಕ್ಕೆ ಅರ್ಧ ಟೀ ಸ್ಪೂನು ಕಾಳು ಹಾಕೊಳ್ಳಿ ಮತ್ತು ಒಂದು ಟೀ ಸ್ಪೂನು ರಫಾಗಿ ಕ್ರಶ್ ಮಾಡಿರೋ ಪುಡಿ ಮಾಡಿರೋಂಥ ಪೆಪ್ಪರ್ ಹಾಕೊಳ್ಳಿ ಮತ್ತು ಸಾಲ್ಟ್ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನು ಕಪ್ಪು ಕರಿ ಎಳ್ಳು ಹಾಕ್ಕೊಳ್ಳಿ ಆಮೇಲೆ ಎರಡು ಪಿಂಚು ಹಿಂಗೆ ಪೌಡ್ರ್ ಹಾಕ್ಕೊಳ್ಳಿ ಮತ್ತು ಕುಕ್ ಮಾಡಿರೋಂಥ ನಾವು ಬೇಯಿಸಿಟ್ಟಿದ್ದೀವಲ್ಲ ನೋಡಿ ಉದ್ದಿನಬೇಳೆ ಎಷ್ಟು ಚೆನ್ನಾಗಾಗಿದೆ ಅದೇನಾಗುತ್ತೆ ಅಂದರೆ ನೀವು ನೀರು ಹೆಚ್ಚು ಕಡಿಮೆ ಆಗಿಬಿಟ್ರೆ ಆಮೇಲೆ ಅದು ಬೇಳೆಗೆ ಅದು ಅಕ್ಕಿ ಹಿಟ್ಟು ಜಾಸ್ತಿ ಆಗುತ್ತೆ ಪ್ರಪೋರ್ಷನ್ ಸರಿಯಾಗಲ್ಲ ನೋಡಿ ಮತ್ತು ಮೂರು ಟೀ ಸ್ಪೂನು ಕರಗಿಸಿರುವಂತಹ ಬೆಣ್ಣೆ ಹಾಕಿದ್ದೀನಿ ನಾನು ಅನ್ಸಾಲ್ಟೆಡ್ ಅದನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಬೆಣ್ಣೆ ಬಿಸಿ ಇದೆಯಲ್ಲ ಅದರಿಂದ ಓಕೆ ಇವಾಗ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮ್ಗೆ ಅಕಸ್ಮಾತಾಗಿ ನೀರು ಬೇಕು ಒಂದೊಂದು ಅಕ್ಕಿ ಹಿಟ್ಟು ನೀರು ಹಿಡಿಯುತ್ತೆ ಒಂದೊಂದು ಹಿಡಿಯೋದೇ ತಗೊಳ್ಳೋದೇ ಇಲ್ಲ ನೀರು ಹಾಗೆ ಎಷ್ಟು ಬೇಕೋ ಅಷ್ಟೇ ನೀವು ಒಂದು ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಚಕ್ಲಿ ಹಿಟ್ಟು ಕಲಿಸ್ಕೊಳ್ಳಿ ನೋಡಿ ಇವಾಗ ಚಿಮ್ಕಿಸ್ಬಿಟ್ಟು ಕಲಿಸಿದ್ದಾಗ ನೋಡಿ ನಾನು ಜಸ್ಟ್ ಒಂದು ಚೂರು ಚಿಮ್ಕಿಸಿದ್ದೀನಿ ಅಷ್ಟೇ ಓಕೆ ಸಾಫ್ಟ್ ಡೋ ಮಾಡ್ಕೊಳ್ಳಿ ಚೆನ್ನಾಗಿ ಅದನ್ನು ನಾದ್ಬಿಟ್ಟು ಸುಮಾರಾಗಿ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಈಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದು ಚೆನ್ನಾಗಿ ಒಂದು ಸ್ಟೀಲ್ ಪ್ಲೇಟಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಬೇಕಾದ್ರೆ ಒಂಚೂರು ನೀರು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಇನ್ಸೈಡ್ ಔಟು ಕಲರ್ ಚೇಂಜ್ ಆಗೋ ಹಾಗೆ ನಾದ್ಕೊಳ್ಳಿ ಈಗ ನೋಡಿ ನಮ್ಮದು ಚಕ್ಲಿ ಮೋಲ್ಡ್ ಇದೆಯಲ್ಲ ಆ ಚಕ್ಲಿ ಹಚ್ಚು ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ ಅದನ್ನು ಗ್ರೀಸ್ ಮಾಡಿಕೊಳ್ಳಿ ನೋಡಿ ಮೇಲಿನ ಪಾರ್ಟಿಗೆ ಕೂಡ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ ಬ್ರಷಿಂದ ಎಣ್ಣೆ ಹಚ್ಬಿಟ್ಟು ಈಗ ಅದು ಮತ್ತೆ ನಾದ್ಕೊಳ್ಳಿ ಹಿಟ್ಟನ್ನ ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿ ಹಿಡ್ ಇದೆ ನೋಡಿ ಹಿಟ್ಟು ನಿಮಗೆ ಗೊತ್ತಾಗುತ್ತೆ ಅದನ್ನು ಮೋಲ್ಡಲ್ಲಿ ಹಾಕಿ ಈಗ ಅದನ್ನು ಮೇಲಿನ ಅಲೈನ್ಮೆಂಟ್ ಎಲ್ಲ ಫಿಕ್ಸ್ ಮಾಡಿಕೊಡಿ ಅದಕ್ಕೆ ಮೇಲಿನ ಪಾರ್ಟ್ ಅಲೈನ್ಮೆಂಟು ಅಂತಂದರೆ ಮೇಲಿನ ಪಾರ್ಟ್ ಫಿಕ್ಸ್ ನೋಡಿ ಅದಕ್ಕೆ ಸ್ಟಾರು ಇರುವಂತಹ ಪ್ಲೇಟ್ನ ಯೂಸ್ ಮಾಡಿದ್ದೀನಿ ಮತ್ತು ಚೆನ್ನಾಗಿ ಅದು ಚಕ್ಲಿನ ನಿಮ್ಗೆ ಎಷ್ಟು ದೊಡ್ಡದು ಬೇಕು ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ ಚಕ್ಲಿದು ಹೋಲ್ ಇರುತ್ತಲ್ಲ ಅದು ದೊಡ್ದಿದ್ದಷ್ಟು ಒಳ್ಳೆಯದು ಯಾಕಂದರೆ ಚೆನ್ನಾಗಿ ಬೆಂದು ಬರುತ್ತೆ ಎಣ್ಣೆ ಆ ಕಡೆ ಈ ಕಡೆ ಫ್ಲೋ ಆಗಿಬಿಟ್ಟು ಈಗ ಕಾವಲಿ ಎಣ್ಣೆ ಬಿಸಿ ಆಗಿದೆ ಮೆತ್ತಕ್ಕೆ ಸ್ಲೈಡ್ ಮಾಡಿ ಸ್ಲೋವಾಗಿ ಎರಡೋ ಮೂರು ನಾಲ್ಕು ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಸ್ಲೈಡ್ ಮಾಡಿ ಇವಾಗ ನೋಡಿ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಯಾವತ್ತು ಫಸ್ಟ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಜಸ್ಟ್ ಚಕ್ಲಿ ಬಿಟ್ಟ ತಕ್ಷಣ ಮೀಡಿಯಂ ಫ್ಲೇಮಿಗೆ ಹಾಕಿ ಚಕ್ಲಿನ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಹುರಿಬೇಕಾಗುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಯಿತು ಮತ್ತು ಸಿಸ್ಲಿಂಗ್ ಅಂದರೆ ಸಳ್ ಸಳ್ ಸಳ ಇದು ಬರುತ್ತಲ್ಲ ಗುಳೆ ಬರುತ್ತಲ್ಲ ಅದು ಇವಾಗ ಸ್ಟಾಪ್ ಆಗುತ್ತೆ ನೋಡಿ ಅದು ಸ್ಟಾಪ್ ಆದಮೇಲೆ ಸ್ಲೈಡ್ ಮಾಡಿ ಎಲ್ಲ ಎಕ್ಸ್ಟ್ರಾ ಎಣ್ಣೆ ಇರೋದನ್ನೆಲ್ಲ ತೆಗೀರಿ ಮತ್ತು ಕೊಲೆಂಡರ್ಗೆ ಹಾಕ್ಕೊಳ್ಳಿ ಅದನ್ನು ಟಿಶ್ಯೂ ಪೇಪರ್ ಇಟ್ಟಿದ್ದೀನಿ ನಾನು ಅದರಲ್ಲಿ ಈಗ ನೋಡಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಆಯ್ತಲ್ಲ ಈ ಈ ಅಳತೆಯಲ್ಲಿ ನಿಮಗೆ ಒಂದು ಮೂವತ್ತೈದು ಚಕ್ಲಿ ಬರುತ್ತೆ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಒಂಚೂರು ಎಣ್ಣೆ ಕೂಡ ಕುಡಿಯೋದಿಲ್ಲ ತುಂಬ ಕ್ರಿಸ್ಪಿ ಆಗುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ದೀಪಾವಳಿ ಅಂತಂದರೆ ನಮಗೆ ಚಕ್ಲಿ ಇಲ್ಲದೆ ದೀಪಾವಳಿ ಇಲ್ಲ ಸೊ ನನ್ನ ಚಾನಲ್ಗೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೇಟರ್ ಟಿಲ್ ದೆನ್ ಬಾಯ್